ಆಗುತ್ತಿದ್ಯಾ ಜನಾರ್ದನ ರೆಡ್ಡಿ ಆಪರೇಷನ್ ಬಿಜೆಪಿ ನಾಯಕರು ಜನಾರ್ದನ ರೆಡ್ಡಿ ಪಕ್ಷ ಸೇರಿದ್ದೇಕೆ ಬಳ್ಳಾರಿಯಲ್ಲಿ ಬಿಜೆಪಿ ತೊರೆದ ಆ ನಾಯಕ ಯಾರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಸುಮಾರು ಹನ್ನೆರಡು ವರ್ಷಗಳಿಂದ ರಾಜಕೀಯದಲ್ಲಿ ಸನ್ಯಾಸವನ್ನ ಅಂದರೆ ಅಜ್ಞಾತವಾಸವನ್ನ ಅನುಭವಿಸಿದಂಥ ವನವಾಸವನ್ನು ಅನುಭವಿಸಿದಂಥ ಜನಾರ್ದನ್ ರೆಡ್ಡಿ ಅವರು ಇದೀಗ ಗಣಿ ಧೂಳನ್ನ ಮೈ ಕೊಡವಿಕೊಂಡು ಎದ್ದು ನಿಂತಿದ್ದಾರೆ ನಾನು ಸೈಲೆಂಟ್ ಆಗಿದ್ರೆ ಬಸವ ಎದ್ದರೆ ಗೂಳಿ ಅನ್ನೋದನ್ನು ತೋರಿಸ್ತೀನಿ ಅಂತ ಹೊರಟಿದ್ದಾರೆ ಹೊಸ ಪಕ್ಷವನ್ನು ಕಟ್ಟಿದ ಮೂಲಕ ಹೌದು ವೀಕ್ಷಕರೇ ಜನಾರ್ದನ್ ರೆಡ್ಡಿಯ ಹೊಸ ಪಕ್ಷ ಕಲ್ಯಾಣ ಕರ್ನಾಟಕದಲ್ಲಿ ಒಂದಷ್ಟು ಇಂಪ್ಯಾಕ್ಟನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರನ್ನ ಸೋಲಿಸ್ತಾರೆ ಅನ್ನೋದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಿಜಕ್ಕೂ ಕೂಡ ಇಂಥ ಸಂದರ್ಭದಲ್ಲಿ ಬಳ್ಳಾರಿ ಆಗಿರ್ಬೋದು ಸಿಂಧನೂರಾಗಿರ್ಬೋದು ಹಾಗೆಯೇ ಕೊಪ್ಪಳ ಆಗಿರ್ಬೋದು ಒಂದಷ್ಟು ಸ್ಥಳೀಯ ನಾಯಕರು ಜನಾರ್ದನ್ ರೆಡ್ಡಿಯ ಪರವಾಗಿ ಸಾಕ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಬಿಜೆಪಿಯ ಸ್ಥಳೀಯ ನಾಯಕರು ಬಿಜೆಪಿಗೆ ಗುಡ್ ಬೈ ಹೇಳಿ ಜನಾರ್ದನ್ ರೆಡ್ಡಿ ಒಲವು ಪರ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಜನಾರ್ದನ್ ರೆಡ್ಡಿಯ ಒಂದು ಶಕ್ತಿಯನ್ನ ಹೆಚ್ಚಿಸ್ತಾ ಇದೆ ಹನಿ ಹನಿ ಸೇರಿದ್ರೆ ಹಳ್ಳ ಅನ್ನೋ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ದಿನದಿಂದ ದಿನಕ್ಕೆ ಪ್ರಬಲರಾಗ್ತಾ ಇದ್ದಾರೆ ಸಿಂಧನೂರಿನಲ್ಲಿ ಜನವರಿ ಆರನೇ ತಾರೀಕು ಕಾರ್ಯಕ್ರಮ ಮಾಡ್ತಾರೆ ಹಾಗೆ ಜನವರಿ ಹನ್ನೊಂದನೇ ತಾರೀಕು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾರೆ ಯಾವ ಮೂಲಕ ತನ್ನ ಶಕ್ತಿ ಏನು ಅನ್ನೋದನ್ನು ಪ್ರದರ್ಶಿಸ್ತಾರೆ ಇದೀಗ ಬಳ್ಳಾರಿಯ ಸ್ಥಳೀಯ ನಾಯಕರೊಬ್ಬರು ಜನಾರ್ದನ್ ರೆಡ್ಡಿ ಪಕ್ಷವನ್ನ ಸೇರುವ ಮೂಲಕ ಜನಾರ್ದನ ರೆಡ್ಡಿಗೆ ಬಲವನ್ನ ತುಂಬಾ ಕೆಲಸವನ್ನು ಮಾಡಿದ್ದಾರೆ ಆ ನಾಯಕ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರೇ ವೀಕ್ಷಕರ ಜನಾರ್ದನ್ ರೆಡ್ಡಿ ಅವರ ಪ್ರೆಸ್ ಮೀಟ್ ಅನ್ನ ಕಂಪ್ಲೀಟ್ ಆಗಿ ಗಮನಿಸಿದವರಿಗೆ ಅರ್ಥವಾಗುವಂತ ಒಂದು ಸಂಗತಿ ಬಿಜೆಪಿಯಲ್ಲಿ ಅವರನ್ನ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಬಿ ಜೆ ಪಿ ಪಕ್ಷಕ್ಕಾಗಿ ಅವರು ಮಾಡದೇ ಇರೋ ಕೆಲಸ ಇಲ್ಲವೇ ಇಲ್ಲ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಅನುಯಾಯಿಯಾಗಿ ಅವರ ಒಂದು ರೀತಿಯಲ್ಲಿ ಅವರನ್ನ ಆರಾಧಿಸಿಕೊಂಡು ರಾಜಕೀಯವನ್ನು ಶುರು ಮಾಡಿ ಸುಷ್ಮಾ ಸ್ವರಾಜ್ ಅವರಿಗಾಗಿ ದುಡಿದು ನಂತರ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ಬಿಜೆಪಿಗಾಗಿ ದುಡಿದು ಸಿಕ್ಕ ಅವಕಾಶಗಳನ್ನೆಲ್ಲ ಬದಿಗಿಟ್ಟು ನನಗೆ ಅಧಿಕಾರ ಬೇಡ ಅಂತ ಹೇಳಿ ಕೇವಲ ನಾನು ಬಿಜೆಪಿ ಕಾರ್ಯಕರ್ತ ಅಂತ ದುಡಿದ್ರು ಕೂಡ ಅವರನ್ನು ಪಕ್ಷ ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಅಲ್ಲದೆ ಅಮಿತ್ ಶಾ ಆಡಿದ ಆಟವನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ರು ಜನಾರ್ದನ್ ರೆಡ್ಡಿಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ಅಂತ ಹೇಳಿದವರು ಶ್ರೀರಾಮುಲು ಕೈಯಲ್ಲಿ ಫೋನನ್ನು ಮಾಡಿಸಿ ನನ್ನನ್ನು ಕರೆಸಿ ಪಕ್ಷಕ್ಕಾಗಿ ಕೆಲಸ ಮಾಡು ಅಂತ ಹೇಳಿದ್ರು ಅಲ್ಲದೆ ಯಡಿಯೂರಪ್ಪ ಅವರು ಕೂಡ ಪಕ್ಷದಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದರು ಖಂಡಿತವಾಗಲೂ ಸದ್ಯ ರಾಜ್ಯ ರಾಜಕೀಯದಲ್ಲಿ ಬಿ ಜೆ ಪಿ ಸಭೆ ಸಮಾರಂಭಗಳಲ್ಲಿ ನೋಡ್ತಿರೋ ಸನ್ನಿವೇಶಗಳಿಂದ ಗೊತ್ತಾಗುತ್ತೆ ಯಡಿಯೂರಪ್ಪ ಅವ್ರಿಗೂ ಕೂಡ ಏನೋ ಒಂದು ಅಸಮಾಧಾನ ಇದೆ ಅನ್ನೋದು ಜನಾರ್ದನ್ ರೆಡ್ಡಿ ಮಾತುಗಳಿಂದಲೇ ಇಲ್ಲ ಅದು ನೋಡೋ ಕಣ್ಣಿಂದಲೇ ಕೂಡ ಗೊತ್ತಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಪಕ್ಷಕ್ಕೆ ಸಾಕಷ್ಟು ಬಲ ಬರ್ತಾ ಇದೆ ಹೌದು ವೀಕ್ಷಕರೇ ರಾಜೀನಾಮೆ ಪರ್ವ ಶುರುವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ಕೂಡ ಪಿಯಿಂದ ಇದೀಗ ಬಳ್ಳಾರಿಯ ಮತ್ತೊಬ್ಬ ಬಿಜೆಪಿ ಮುಖಂಡ ಜನಾರ್ದನ್ ರೆಡ್ಡಿ ಪಕ್ಷವನ್ನ ಸೇರ್ಕೊಂಡಿದ್ದಾರೆ ಬಳ್ಳಾರಿಯ ಕೌಲ್ ಬಜಾರ್ನ ಬಿಜೆಪಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷ ಮೊಹಮ್ಮದ್ ಖದೀರ್ ಅವರು ಜನಾರ್ದನ್ ರೆಡ್ಡಿಯ ಪರವಾಗಿ ನಿಂತಿದ್ದಾರೆ ಹೀಗಾಗಿ ಜನಾರ್ದನ್ ರೆಡ್ಡಿ ಒಂದೊಂದೇ ಹೆಜ್ಜೆಯನ್ನು ಒಟ್ಟಿಗೆ ಜಂಪ್ ಮಾಡ್ತಾ ಇಲ್ಲ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಸಾಗಿ ತಮ್ಮ ಗುರಿಯನ್ನು ಮುಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಜನಾರ್ದನ್ ರೆಡ್ಡಿಗೆ ಸ್ಥಳೀಯ ನಾಯಕರ ಬಲ ಹೆಚ್ಚಾಗಿ ಸಿಗ್ತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವರ ಇಂಪ್ಯಾಕ್ಟ್ ಅಥವಾ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಬಿ ಜೆ ಪಿ ಜನಾರ್ದನ್ ರೆಡ್ಡಿ ಅವರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ವಾ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು